ಹಾಯ್ ಗಾಯ್ಸ್, ಎಲ್ಲರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಿಲ್ಲ ಒಂದು ಸ್ವಲ್ಪ, ಹಾಗಾಗಿ ಒಂದು 2 ದಿನದಿಂದ ಬ್ಲಾಗ್ ಮಿಸ್ ಆಗಿದೆ. ಫಸ್ಟು ನನ್ನ ಮಗಳಿಗೆ, ನನ್ನ ಮಗಳು ನನ್ನ ಮಗನ ಜ್ವರ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳಿಗೆ ಅದೇನಾಯಿತು, ಅವಳಿಗೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು, ಅವಳಿಂದ ಫುಲ್ಲು ನನಗೆ ಸ್ಪ್ರೆಡ್ ಆಗಿಬಿಟ್ಟು. ಯೂಶ್ವಲಿ ನಾನು ಅಷ್ಟು ಹುಷಾರು ತಪ್ಪಲ್ಲ, ಬಟ್ ಏನೋ ಈ ಸತಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿರೋದು, ಆಮೇಲೆ ನನ್ನ ಮಗಳ ಜೊತೆನೇ ಹೆಚ್ಚಿನ ಸಮಯ ಕಳೆಯೋದ್ರಿಂದ ಹುಷಾರು ತಪ್ಪಿದ್ದೀನಿ. ಹಾಗಾಗಿ ಒಂದು 2 ದಿನದಿಂದ ಬ್ಲಾಗ್ ಬರ್ತಾ ಇಲ್ಲ. ಫುಲ್ಲು ಗಂಟಲು ನೋವು, ಕೋಲ್ಡು ಎಲ್ಲಾನು ಅಂತ. ಹಂಗೂ ಪಾಪ ನೆನ್ನೆ ಕಿಶೋರು ಮಾತ್ರ ಎಲ್ಲ ತಂದುಕೊಟ್ರು. ನಾನು ತುಂಬ ಸಿವಿಯರ್ ಆದರೆ ಅಷ್ಟೇ ನಾನು ಡಾಕ್ಟರ್ ಹತ್ರ ಹೋಗೋದು, ಇಲ್ಲ ಅಂದ್ರೆ ಮನೇಲಿ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರ್ತೀನಿ. ಹಾಗಾಗಿ ಸರಿ ಅಂತ ಅನ್ಬಿಟ್ಟು ಅದೇನಾಗಿದೆ, ವಿಕ್ಸ್ದೇನೋ 500 mg ಮತ್ತೆ ಇನ್ನೊಂದು ಯಾವ್ದೋ ಆಂಟಿಬಯೋಟಿಕ್ 500 mg ತಂದ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲದೇನೆ ಅದು ಫುಲ್ಲು ನುಂಗ್ಬಿಟ್ಟೆ, ಅದು ಒಂದೊಂದು ನುಂಗ್ಬಿಟ್ಟೆ. ಅದು ಒಂಥರ ಫುಲ್ಲು ಎಲ್ಲ ಎತ್ತಾಕ್ಬಿಡ್ತು ಒಂದೇ ಸತಿ 1000 mg. ಅದು ನನಗೆ ತಡಿಯೋಕ್ಕೆ ಆಗಲಿಲ್ಲ. ಒಂಥರ ಸುಸ್ತು, ಒಂಥರ ಮಿಕ್ಸ್ಡ್ ಫೀಲಿಂಗ್ಸು, ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅಂದ್ರೆ ಪಾಪ ಕಿಶೋರ್ ಇವತ್ತು ಬೆಳಗ್ಗೆನೆ ನಮ್ಮ ಪಾಪುಗೆ ಬ್ರೆಡ್ ಆಮ್ಲೆಟ್ ಹಾಕ್ಕೊಟ್ಟು, ಅವರು ಬ್ರೆಡ್ ಆಮ್ಲೆಟ್ ಹಾಕ್ಕೊಂಡು ಹೋದ್ರು, ನೀನು ಬಿಸಿ ಬಿಸಿ ಹಾಕು ಅಂತ ಅಂದ್ಬಿಟ್ಟು ಅಂತ. ಆದಷ್ಟು ಆದಮೇಲೆ ನನ್ನ ಮೇಡ್ ಕೆಲಸದವ್ರು ರಜಾ ಇರೋದ್ರಿಂದ ನಂದೇ ಕೆಲಸ ಎಲ್ಲ ಒತ್ತರ ಎಲ್ಲ ಒಟ್ಟಿಗೆ ಬೇಜಾರು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಬೇಗ ಬರ್ತೀನಿ ಅಂತ ಹೋಗಿದ್ದೇವೆ. ಬಂದು ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಾರೆ. ಹಾಗಾಗಿ ಒಂದು 2 ದಿನದಿಂದ ವ್ಲಾಗ್ ಬಂದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಾಗಂತ ಸಪೋರ್ಟ್ ಮಾಡೋದಂತ ನಿಲ್ಲಿಸ್ಲೇಬೇಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಸಪೋರ್ಟ್ ಮಾಡಿ, ಹೊಸಬ್ರಿಗೆ ಪ್ರೋತ್ಸಾಹಿಸಿ ಅಂತ ಅಂದ್ಬಿಟ್ಟು ಅಂತ. ಸೊ ಹಂಗಾಗಿ ಏನು ವಿಡಿಯೋ ಆಗಲಿ ಎಲ್ಲೂ ಹೋಗ್ತಾನೂ ಇಲ್ಲ ನಾನು. ಪ್ಲ್ಯಾನ್ಸ್ ಇತ್ತು, ನೋಡೋಣ ಇವತ್ತು ನಾಳೆಯಲ್ಲಿ ಏನಾದರೂ ಸ್ವಲ್ಪ ಹುಷಾರಾದರೆ ಏನಾದರೂ ಪ್ಲ್ಯಾನ್ ಹಾಕೋಣ. ತುಂಬಾನೇ ಏನೋ ಒಂಥರ ಆಗ್ಬಿಟ್ಟಿದೆ ನನಗೆ, ನಿಜವಾಗ್ಲೂ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಬೆಳೆಯೋದೆಲ್ಲ ಫುಲ್ಲು ಗಂಟಲು ನೋವಿರುತ್ತೆ. ಆ್ಯಂಡ್ ಸ್ವಲ್ಪ ಈಗ ಒಂದು ಸ್ವಲ್ಪ ಪರವಾಗಿರಲ್ಲ, ಯಾಕಂದರೆ ಕಾಫಿ ಬಿಸಿನೀರೆಲ್ಲ ಕುಡಿದಿರ್ತೀನಲ್ಲ, ಓಕೆ ಅನ್ಸುತ್ತೆ. ಪುನಃ ಮಲ್ಕೊಂಡು ಅಂದರೆ ನನ್ನ ಮಗಳನ್ನ ನಾನು ಏನ್ ಮಾಡ್ಬೇಕು, ನಾನು ಒಂದ್ಸಲ ಕಾಫಿ ಕುಡಿತೀನಿ ಬಿಸಿ ಬಿಸಿ. ಅಮ್ಮ ಬಿಸ್ಕೆಟ್ ಗಾಳಿ ಮಾರತ್ತೆ ತಾಸೆ ನಂಗೆ ಗೊಂದೇನೆ ಕುದಿರುತ್ತೆ, ಏನ್ ಮಾಡಿ ಅವನ. ಸೊ ಇವತ್ತಿಂದು ಒಂದು ಸ್ವಲ್ಪನೇ ಇರುತ್ತೆ ವ್ಲಾಗು, ಯಾಕಂದರೆ ತುಂಬ ಲಾಂಗ್ ನನಗೂ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ಅಪ್ಡೇಟ್ ಅಂತ ಅಂದ್ಕೊಳ್ಳಿ, ಯಾಕೆ ವ್ಲಾಗ್ 2-3 ದಿನದಿಂದ ಆಗಿಲ್ಲ ಅಂತ. ಒಂದು ಶೂಟ್ ಮಾಡಿದೆ ಆದಷ್ಟು, ಒಂದು ಕುಕ್ಕಿಂಗ್ ಮಾಡೋದಾಗಿರಲಿ ಏನಾದರೂ, ಬಟ್ ಅದು ಯಾಕೂ ಅಷ್ಟು ಚೆನ್ನಾಗಿ ಬಂದಿಲ್ಲ ವೀಡಿಯೋ, ಅದಕ್ಕೆ ಅಪ್ಲೋಡ್ ಮಾಡೋದಿಲ್ಲ. 2 ವಿಡಿಯೋ ಮಾಡಿದೆ, ಅದರಲ್ಲಿ ಯಾಕೂ ಅಪ್ಲೋಡ್ ಮಾಡೋ ಮನಸ್ಸಿಲ್ಲ. ಯಾ ಅಪ್ಲೋಡ್ ಮಾಡಲ್ಲ ಈ ವಿಡಿಯೋ, ಅಪ್ಲೋಡ್ ಮಾಡ್ತೀನಿ. ನಮ್ಮ ಮಕ್ಕಳು ಎಷ್ಟು ಪ್ರೀತಿ ಆದ್ರೆ ನಾನು ನೋಡ್ಕೊತೇನೆ. ನಾನು ಇವಳಿಗೆ ಮಗಳಂತೆ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಈಗ ಒಂದ್ ಸ್ವಲ್ಪ ಮನೆಯೆಲ್ಲ ಏನು ಒರ್ಸಲ್ಲ, ಸ್ವಲ್ಪ ಈಗ ನಾನು ಫುಲ್ಲು ಮಲ್ಕೊಂಡ್ಬಿಟ್ರೆ ಇವಳನ್ನ ನೋಡೋರಿರಲ್ವ, ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು. ಆಮೇಲೆ ಬಾತ್ರೂಮಲ್ಲಿ ಒಂದು ತವ ಒಂದು ಹಚ್ಚಿ ತವ ನಾನು ನೋಡ್ತಾ ಇದ್ದೆ.
ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕೆಲಸ ಮಾಡ್ಕೋತೀನಿ ಅಷ್ಟೇ. ನೋಡೋಣ ಮಧ್ಯಾಹ್ನಕ್ಕೆ ಏನಾದರೂ ಆದರೆ, ಏನಾದರೂ ಲೈಟಾಗಿ ಹೋಗ್ತಾರೆ ಏನಾದರೂ ಮಾಡ್ಕೋತೀನಿ. ರಾತ್ರಿ ಬಂದು ಕಿಶೋರ್ ಮಾಡ್ತಾರೆ, ನಾನು ನಿಜವಾಗ್ಲೂ ಆಗೋದಿಲ್ಲ. ಕಿಶೋರು ಮಾಡ್ತಾರೆ ಸುಮಾರು ಬಿರಿಯಾನಿ ಸರ್, ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ಬಿರಿಯಾನಿ ಆಗಿರಲಿ ಪ್ರತಿಯೊಂದು ಮಾಡ್ತಾರೆ ಅವರು. ಏನು ಹಂಗಂತ ಏನಲ್ಲ, ಪಾಪ ಮಾಡಿ ಎಲ್ಲ ಕೊಡ್ತಾರೆ, ಹಂಗೇನಿಲ್ಲ. ನಾನು ಅದಕ್ಕೆ ಹೇಳೋದು, ಗಂಡಸ್ರು ಅಡುಗೆ ಕಲ್ತ್ಕೋಬೇಕು, ಯಾಕಂದರೆ ಗಂಡಸ್ರು ಮಾತ್ರ ಹುಷಾರು ತಪ್ಪಲ್ಲ, ಹೆಂಗಸ್ರು ತಪ್ತಾರೆ ಅಲ್ವಾ, ನಾವು ಮನುಷ್ಯರೇ ಅಲ್ವಾ. ಚೆನ್ನಾಗಿ ಅಡುಗೆ ಮಾಡಿ ಪಾಪ ನೋಡ್ಕೊಳ್ಳೋದಾಗಿರಲಿ, ನನಗಿಂತ ಜಾಸ್ತಿನೇ ಚೆನ್ನಾಗಿ ನೋಡ್ಕೋತಾರೆ. ಆದರೆ ಏನು ಅಂದರೆ ಅವ್ರಿಗೆ ಆಫೀಸ್ ಕೆಲಸ ಇರೋದ್ರಿಂದ ಸ್ವಲ್ಪ ಆ ಕಡೆ ಜ್ಞಾನ ಇರುತ್ತೆ ಅಷ್ಟೇ, ನೀನೇನು ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಒಳ್ಳೆ ಮನುಷ್ಯ ಪಾಪ, ನಾನೇ ಇನ್ನು ಬೈತಾ ಇರ್ತೀನಿ. ಹಾಕೋಬಾರ್ದು ಬನ್ನಿ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಿಜವಾಗ್ಲೂ ಅಷ್ಟಂತೂ ಎನರ್ಜಿ ನನಗೆ ಇಲ್ಲವೇ ಇಲ್ಲ, ಅಂದ್ರೆ ಏನೋ ಮಾಡೋಣ ಬನ್ನಿ. ಅಥವಾ ಎಷ್ಟು ಈಗ ನಡಿ ಕೆಲಸ ಮಾಡ್ಬೇಕಲ್ಲ. ನಮ್ಮಮ್ಮ ನೋಡಿ ಇಷ್ಟು ಪ್ರೀತಿ ಆದ್ರೆ ಲವ್ ಮಾಡಲಿ ಹೋದ್ರೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದಂತ ಮರಿಲೇಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನಾನು ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಪಾಪುಗೆ ತಿಂಡಿ ಹಾಕ್ಕೊಟ್ಟು, ಆಮೇಲೆ ನಾನೊಂದು ಸ್ವಲ್ಪ ಏನಾದರೂ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಎಲ್ಲ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೆ. ಅದೇ ಆ್ಯಕ್ಚುಲಿ ಮೊನ್ನೆ ಅಂದರೆ ಈ ನಿನ್ನೆ ರಾತ್ರಿ ಅಂತಿಂದಾನು ನಾನು ಒಂದು ಪಾತ್ರೆ ಆಗಲಿ ಕ್ಲೀನ್ ಮಾಡಿರಲಿಲ್ಲ, ಮತ್ತು ಕಿಚನು ಕ್ಲೀನ್ ಮಾಡಿರಲಿಲ್ಲ. ಯೂಶ್ವಲಿ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪಾತ್ರೆ ತೊಳೆಯೋಕ್ಕಾಕಿ ಮಲ್ಕೋತಾ ಇದ್ದೆ, ನೆಕ್ಸ್ಟ್ ಡೇ ಬಂದು ಕೆಲಸದವರು ಮಾಡ್ಕೊಳ್ಳೋರು ಅಂತ. ಬಟ್ ಮತ್ತು ನನಗೆ ಬೆಳಗ್ಗೆ ತಿಂಡಿಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಬಟ್ ನನಗೆ ತುಂಬ ಆಗದಿರೋ ಕಾರಣ ಅದು ಏನೋ ಮಾತ್ರೆದು ಸೈಡ್ ಎಫೆಕ್ಟ್ಸ್ ಆಗಿ ನನಗೆ ಆಗಲಿಲ್ಲ. ಸೊ ಹಾಗಾಗಿ ಮಲ್ಕೊಂಬಿಟ್ಟೆ. ಕಿಶೋರೂ ಊಟ ಮಾಡಿ ಹೋಗಿ ಮಲ್ಕೊಂಬಿಟ್ರು ಅವರು ಸರಿ ಅಂತ ಅಂದ್ಬಿಟ್ಟು. ತುಂಬಾ ಅದು ಅಂತ 1000 mg ನೀವೇ ಅರ್ಥ ಮಾಡ್ಕೋಬೋದು, ನನಗೆ ಅದು ಏನು ತಡಿಯೋಕ್ಕೂ ಆಗಲಿಲ್ಲ. ನಾನು ಅನ್ನ ರಸಂ ಮಾಡಿದ್ದೆ ರಾತ್ರಿಗೆ, ಸರಿ ಅಂದ್ಬಿಟ್ಟು ಆ ರಸಮು ಸ್ವಲ್ಪ ಪೆಪ್ಪರ್ ರಸಂ ಮಾಡಿದೆ, ಅದು ಸ್ವಲ್ಪ ಖಾರ ಆಗೋಯಿತು. ಮಾತ್ರ ಇದು ಎಲ್ಲ ಸೇರಿ ಒಂದೇ ಸತಿ ಏನೋ ಎತ್ತಾಕ್ದಂಗೆ ಆಗೋಯಿತು ಅಷ್ಟೇ. ಸರಿ ಅಂದ್ಬಿಟ್ಟು ಈಗ ಎಲ್ಲನೂ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಒಂಥರ ತೃಪ್ತಿ ಅನಿಸುತ್ತೆ. ಸ್ವಲ್ಪ ನೀಟಾಗಿದ್ದರೆ ಕಿಶೋರ್ ಏನಾದರೂ ಬಂದು ರಾತ್ರಿ ಅಡುಗೆ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗೋಣ. ಸ್ವಲ್ಪ ಸರಿ ಹೋಗ್ತೀನೇನೋ ಅಂತ ಅಂದ್ಕೊಂಡೆ ನಾನು, ಬಟ್ ಯಾಕೋ ಸ್ನಾನ ಮಾಡಾದ್ಮೇಲೆ ಇನ್ನೂ ಜಾಸ್ತಿನೇ ಆಗೋಯಿತು. ಸರಿ ಅಂದ್ಬಿಟ್ಟು ಫುಲ್ಲು ಮಲ್ಕೊಂಡೆ ಡೋಲೋ ಎಲ್ಲ ನುಂಗ್ಕೊಂಡು. ಆಮೇಲೆ ಕಿಶೋರ ಪಾಪ ಬಂದು ರಾತ್ರಿ ಅಡುಗೆ ಮಾಡಿದ್ರು. ಸೊ ಏನಂತಾರೆ, ಲಕ್ಕಿ ಅಲ್ವಾ, ಯಾರಾದರೂ ಒಬ್ಬರು ಅಡುಗೆ ಮಾಡಿಕೊಟ್ರೆ ಅಂತ. ಅದನ್ನೇ ಕಿಶೋರ್ ಅಂತ ಇದ್ರು, ನಿಮ್ಮಮ್ಮ ಇದ್ದಾಗ ಏನು ಹುಷಾರು ತಪ್ಪಲಿಲ್ಲ, ನೀನು ಚೆನ್ನಾಗೇ ಇರ್ತೀಯ, ನಿಮ್ಮಮ್ಮ ಹೋದ್ರೇ ನಿನಗೆ ಹುಷಾರು ತಪ್ಪಿರ್ತೀಯಲ್ಲ ನೀನು ಅಂತ ಅಂದ್ಬಿಟ್ಟು ಅಂತ. ನಾನು ಯೂಶ್ವಲಿ ನನಗೆ ಜ್ವರ ಬಂದೇ ಆಲ್ಮೋಸ್ಟ್ 2-3 years ಆಗೋಗಿತ್ತು, ನಾನು ಅಷ್ಟು ಬೇಗ ಹುಷಾರು ತಪ್ಪಲ್ಲ, ಎಲ್ಲರಿಗೂ ಗೊತ್ತು ನಾನು ಅಷ್ಟು ಬೇಗ ಹುಷಾರು ತಪ್ಪಲ್ಲ ಅಂತ. ಬಂದರೆ ಮಾತ್ರ ನನಗೆ ಹಿಂಗೆ ಲಾಸ್ಟ್ ಬಂದಿದ್ದು ನನಗೆ ಅಂದರೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಅಷ್ಟೇ. ಆ ಪೇಯ್ನಿಗೆ ಬಂತು ಅರ್ಥ ಇನ್ನು ನನಗೆ ಅಷ್ಟು ಅದೇ ಹೇಳಿದ್ರೆ ನನಗೆ 2-3 years ಆಗಿತ್ತು ನನಗೆ ಜ್ವರ ಬಂದು. ಸರಿ ಅಂದ್ಬಿಟ್ಟು ಲಾಸ್ಟ್ ವೀಕೆಲ್ಲ ಸ್ವಲ್ಪ ಕಿಶೋರು ಫ್ರೀ ಆಗಿದ್ದರು, ಅಷ್ಟು ಪ್ರೆಷರ್ ಇರಲಿಲ್ಲ ಕೆಲಸದಲ್ಲಿ. ಬಟ್ ಈ ವೀಕು ಲಾಸ್ಟ್ ಇಯರ್ ಲಾಸ್ಟ್ ವೀಕ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಜಾಸ್ತಿ ಆಗ್ಬಿಡ್ತು, ಹಾಗಾಗಿ ಅವ್ರಿಗೂ ರಜಾ ಸ್ಯಾಂಕ್ಷನ್ ಮಾಡಲಿಲ್ಲ. ಸೊ ಅವ್ರು ಹೋಗಬೇಕಿತ್ತು ಅನ್ಕೋತೀರಾ ಕಿಶೋರ್ ರಜಾ ಹಾಕ್ಬೋದಿತ್ತು ಅಂತ. ಬಟ್ ಅವ್ರ ಕೈಲಾದಷ್ಟು ಪಾಪ ಅವ್ರು ಮಾಡಿಬಿಟ್ಟು ಹೋಗ್ತಾರೆ, ಬೆಳಗ್ಗೆ ತಿಂಡಿ ಆಗಿರಲಿ ಕಾಫಿ ಮಾಡಿಕೊಡ್ತಾರೆ, ಆಮೇಲೆ ಪಾಪು ನೋಡ್ಕೋತಾರೆ, ಪಾಪು ಇದ್ದಿದ್ರೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಹೋಗ್ತಾರೆ, ಅವಳಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಹೋದ್ರು, ನನಗೂ ಹಾಕ್ಕೊಡ್ತಾಯಿದ್ರು. ಬಟ್ ನಾನು ಆಮೇಲೆ ಹಾಕೋತೀನಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಇನ್ನೂ ಹುಷಾರಾಗಿಲ್ಲ, ಯಾಕಂದರೆ ಅವ್ನು ಸ್ವಲ್ಪ ಕೋಲ್ಡು, ಒಂಥರ ಮೈ ಕೈ ನೋವು, ಜ್ವರ ಎಲ್ಲ ಇದೆ. ನೋಡೋಣ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅಥವಾ ತುಂಬ ಸ್ಟ್ರೈನಿಂದ ಏನಾದರೂ ಹಂಗಾಯ್ತು ಅಥವಾ ವೆದರ್ ಚೇಂಜಿಂದ ಏನು ಅಂತ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡೋಣ ಈ ವಾರದ ತನಕ,
ಇಲ್ಲ ಅಂದರೆ ನೆಕ್ಸ್ಟ್ ವೀಕ್ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತೀನಿ. ನಾನು ಅಷ್ಟು ಈಸಿಯಾಗಿ ಡಾಕ್ಟ್ರಿಗೂ ಹೋಗೋದಿಲ್ಲ ನಾನು, ಯಾಕಂದರೆ ನನಗೆ ಆಲ್ಮೋಸ್ಟ್ ಏನಾದರೂ ಅಬ್ಬಬ್ಬ ಮೈ ಕೈ ನೋವು ಬಂತು ಅಂದರೆ ನಾವು ಡೋಲೋ ನುಂಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಈ ಸತಿ ನಾನು ಏನೋ ಸ್ವಲ್ಪ ಕೋಲ್ಡು ಸೈಕ್ಲೋನ್ ಎಲ್ಲ ಒಂದೇ ಸತಿ ಎದಾಕಿದೆ. ಅದಲ್ಲದೆ ನಮ್ಮ ನನ್ನ ಕೆಲಸದವ್ರು ಕೂಡ ರಜಾ ಹಾಕ್ಬಿಟ್ಟಿದ್ರು 2 ದಿನ ಅವರೂ. ಸೊ ಈ ಕೆಲಸನೂ ನಂದೇ ಆಗಿರೋದ್ರಿಂದ ಎಲ್ಲ ಒಂದೇ ಸತಿ ಏನೋ ಒಂಥರ ಪ್ರೆಷರ್ ಅಲ್ವಾ. ಹಾಗಾಗಿ ಸೊ ಈ ಥರ ಕ್ಲೀನ್ ಮಾಡಿಕೊಂಡೆ ನಾನು ಬೇಗ ಬೇಗ ಅಂತ. ಆಮೇಲೆ ಪಾತ್ರೆ ಎಲ್ಲ ಇತ್ತು, ಸೊ ಪಾತ್ರೆ ಎಲ್ಲ ನಿನ್ನೆ ರಾತ್ರಿಯಿಂದ ತೊಳೆದೇ ಇರಲಿಲ್ಲ, ಅದನ್ನು ತೊಳಿತಾ ಇದ್ದೆ. ಹಾಗಾಗಿ ಇನ್ನೂ ಹುಷಾರಾಗದಿರೋ ಕಾರಣ ಒಂದೆರಡು ದಿನ ವ್ಲಾಗ್ ಮಿಸ್ ಆಗುತ್ತೆ. ಅಂದರೆ ವ್ಲಾಗ್ ಮಾಡಿರ್ತೀನಿ, ಹೆಂಗೋ ಸ್ಟ್ಯಾಂಡಿಗೆ ಹಾಕ್ಕೊಂಡು ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ಬಟ್ ಎಡಿಟಿಂಗ್ ಟೈಮ್ ಬೇಕಲ್ವಾ. ಆ್ಯಂಡ್ ನನ್ನ ಮಗಳಿಗೂ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಅವಳನ್ನೂ ನೋಡಿ ನನ್ನೂ ನಾನು ಕೇರ್ ಮಾಡ್ಕೋಬೇಕು, ಮತ್ತು ಕಿಶೋರ್ನು ನೋಡ್ಕೋಬೇಕು, ಹಾಗೆ ಬಿಟ್ಬಿಡೋಕ್ಕಾಗಲ್ಲ ಪಾಪ. ಸೊ ವ್ಲಾಗ್ ಮಿಸ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡೋದಂತೂ ನಿಲ್ಲಿಸಲೇಬೇಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಆ್ಯಂಡ್ ಹೀಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಬಾಯ್, ಹುಷಾರು. ಆ್ಯಂಡ್ ನಾನು ಬೇಗ ರಿಕವರಿ ಆಗಿ ನಿಮ್ಮ ಮುಂದೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಬಾಯ್.